ರಾಜ್ಯ ಚುನಾವಣೆಗೆ ಕಾಂಗ್ರೆಸ್ ಹಣ ಸಂಗ್ರಹ ಮಾಡುತ್ತಾ ಇದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಮಗೆ ಇಲ್ಲಿವರೆಗೂ ಹೈಕಮಾಂಡ್ ನಯಾ ಪೈಸೆನೂ ಹಣ ಕೇಳಿಲ್ಲ. ಗುತ್ತಿಗೆದಾರರನ್ನ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಕಾಗುತ್ತಾ? ಅವರು ಎಲ್ಲಾ ಪಕ್ಷದಲ್ಲೂ ಇರ್ತಾರೆ. ಪಂಚರಾಜ್ಯ ಚುನಾವಣೆಗೂ ನಮಗೂ ಏನು ಸಂಬಂಧ? ನಾವ್ಯಾಕಿಲ್ ಹಣ ಕಲೆಕ್ಟ್ ಮಾಡಿ ಅವರ ರಾಜ್ಯ ಕೊಡಬೇಕು? ಇದು ಸರ್ಕಾರದ ದುಡ್ಡು ಅಂತ ಐಟಿ ಏನಾದರೂ ಹೇಳ್ತಾ ಇದರ ಬಗ್ಗೆ ನಾವ್ಯಾಕ ತನಿಖೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿರೋದು ಬಿಜೆಪಿ ಅವರ ಆರೋಪಕ್ಕೆ. ರಾಜಕೀಯಗೊಳಿಸೋಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅಷ್ಟೇ. ಎಲ್ಲವೂ ನಿರಾಧಾರ, ಆರೋಪ ಮಾಡ್ತಿರೋದೆಲ್ಲವೂ ಕೂಡ ನಿರಾಧಾರ ಇವು ಅಂತ ಹೇಳ್ತಾ ಇದ್ದಾರೆ. ಯಾರದೋ ಸಿ ಇನ್ಕಮ್ ಟ್ಯಾಕ್ಸ್ ನವರು ಅವರ ಕೆಲಸ ಮಾಡಿದ್ದಾರೆ. ಯಾರದೋ ಮನೆಯಲ್ಲಿ ದುಡ್ಡು ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಬೇರೆ ಲಿಂಕ್ ಪೊಲಿಟಿಕಲ್ ಆಗಿ ಲಿಂಕ್ ಮಾಡೋದಕ್ಕೆ ಹೋಗಕೋದ್ರೆ ಇಟ್ಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂಡ್ ಇಟ್ಸ್ ಎ ಬೇಸ್ಲೆಸ್ ಅಲಿಗೇಷನ್. ಕಾಂಗ್ರೆಸ್ ಗುತ್ತಿಗೆದಾರರು ಬಿಜೆಪಿ ಗುತ್ತಿಗೆದಾರರು ಅಂತ ಇದ್ದಾರ? ಐ ಕಾಲ್ ದೇಮ್ ಆಸ್ ಬಿಜೆಪಿ ಗುತ್ತಿಗೆದಾರರು. ವಾಟ್ ಇಸ್ ದಿ ವೇರ್ ಇಸ್ ದಿ ಎವಿಡೆನ್ಸ್? ಐ ಕಾಲ್ ದೇಮ್ ಆಸ್ ಬಿಜೆಪಿ ಗುತ್ತಿಗೆದಾರರು. ಅದೇನಾಗೋದಿಲ್ಲ, ಜನ ನಂಬಲ್ಲ. ಅವ್ರು ಏನೇ ಪ್ರತಿಭಟನೆ ಮಾಡಿದ್ರು ಕೂಡ ಬಿಜೆಪಿಯವರು ಏನೇ ಪ್ರತಿಭಟನೆ ಮಾಡಿದ್ರು ಕೂಡ ಜನ ನಂಬಲ್ಲ. ಗೊತ್ತಾಯ್ತಾ? ಅವರು ಪ್ರತಿಭಟನೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಚುನಾವಣೆ ಬರ್ತಾ ಇದೆಯಲ್ಲ, ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. 5 ರಾಜ್ಯಗಳ ಚುನಾವಣೆ ಇದೆಯಲ್ಲ, ಅದಕ್ಕೋಸ್ಕರ ಇವೆಲ್ಲ ಅಲಿಗೇಷನ್, ಇವೆಲ್ಲ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾರೆ. ಏನು ಯಾಕೆ ರೀ ತನಿಖೆ ಮಾಡಿಸ್ತೀರಿ? ಅವ್ರು ಇನ್ಕಮ್ ಟ್ಯಾಕ್ಸ್ನವರು, ಅವ್ರು ಮಾಡಬೇಕಲ್ವಾ? ನಾವ್ಯಾಕೆ ಮಾಡಬೇಕು? ನೀನು ಹೇಳಪ್ಪ. ಹಾಂ, ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡಿರೋರು, ತನಿಖೆ ಮಾಡೋರು ಅವರು, ನಾವು ಸರ್ಕಾರ ಯಾಕೆ ಮಾಡಬೇಕು? ಹಾಂ, ವೇರ್ ಇಸ್ ದಿ ಅಲಿಗೇಷನ್ ಎಗೇನ್ಸ್ಟ್ ದಿ ಗೌರ್ಮೆಂಟ್? ಅವರು ಮಾಡಿದ ತಕ್ಷಣನೇ ಇನ್ಕಮ್ ಟ್ಯಾಕ್ಸ್ನವ್ರು ಮಾಡಿದಾರ? ಒಂದ್ ಕಡೆ ಸಿದ್ದರಾಮಯ್ಯ ಅವರ ಉತ್ತರ, ಆದ್ರೆ ಮಗದೊಂದ್ ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಉತ್ತರ, ಕೊಡೋಣ ಕೊಡೋಣ, ಯಾರ ಯಾರಿಗೆ ಉತ್ತರ ಕೊಡ್ಬೇಕೋ ಕೊಡ್ತೀನಿ, ಡೆಫಿನೆಟ್ ಆಗಿ ಉತ್ತರ ಕೊಡ್ತೀನಿ, ಹೈ ವೋಲ್ಟೇಜ್ಗೂ ಲೋ ವೋಲ್ಟೇಜ್ಗೂ ಉತ್ತರ ಕೊಡ್ತೀನಿ, ನಕಲಿಗಳಿಗೂ ಲೂಟಿಗಳಿಗೂ ಎಲ್ರಿಗೂ ಉತ್ತರ ಕೊಡ್ತೀವಿ, ಸ್ವಲ್ಪ ವೆಯ್ಟ್ ಮಾಡ್ರಿ ಅಂತ ಡಿ ಕೆ ಶಿ ಹೇಳಿದ್ದಾರೆ. ಬಿಜೆಪಿ ಪ್ರತಿಭಟನೆ ಮಾಡಿದ್ರೇನೆ ಜನರಿಗೆ ಅವ್ರ ಲೂಟಿ ಗೊತ್ತಾಗೋದು. ಐಟಿ ರೇಟ್ ಸಿಕ್ಕ ಹಣಕ್ಕೆ ಕಾಂಗ್ರೆಸ್ ನಂಟಿದೆ ಎಂದ ಬಿಜೆಪಿಗೆ ಈ ರೀತಿಯಾಗಿ ಡಿ ಕೆ ಕಿಡಿಕಾರಿದ್ದಾರೆ. ಏನೇನು ಉತ್ತರ ಕೊಡೋಣ ಕೊಡೋಣ, ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕು ಡೆಫಿನೆಟ್ ಕೊಡ್ತೀನಿ. ಹೈ ವೋಲ್ಟೇಜ್ಗೂ ಕೊಡ್ತೀನಿ, ಲೋ ವೋಲ್ಟೇಜ್ಗೂ ಕೊಡ್ತೀನಿ, ನಕಲಿಗಳಿಗೂ ಕೊಡ್ತೀನಿ, ಲೂಟಿಗಳಿಗೂ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಸ್ವಲ್ಪ ವೇಟ್ ಮಾಡಿ, ವೇಟ್ ಮಾಡಿ. ಮಾಡಬೇಕು, ಅವ್ರು ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಮಾಡಿದ್ರೇ ಜನಕ್ಕೆ ಗೊತ್ತಾಗೋದು ಅವ್ರ ಲೂಟಿಗೆಲ್ಲ, ಎಲ್ಲ ಬಿಚ್ಚಿಡ್ತೀವಿ.